ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ದೇಶ ಕಂಡ ಪ್ರಭಾವಿ ಅನುಭವಿ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪ ಅವರ ಜನನ ತಂದೆ ತಾಯಿ ಅವರ ಶಿಕ್ಷಣ ಅವರ ಮಕ್ಕಳು ಇನ್ನಿತರ ಪ್ರಮುಖ ವಿಷಯಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ವೀಕ್ಷಕರೇ ಬಿ ಎಸ್ ಯಡಿಯೂರಪ್ಪ ಅವರು ಫೆಬ್ರವರಿ ಇಪ್ಪತ್ತೇಳು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಮಂಡ್ಯ ಜಿಲ್ಲೆಯ ಬೂಕನಕೇರಿ ಎಂಬಲ್ಲಿ ಜನಿಸ್ತಾರೆ ಅವರ ತಂದೆಯ ಹೆಸರು ದಿವಂಗತ ಶ್ರೀ ಸಿದ್ದಲಿಂಗಪ್ಪ ತಾಯಿ ದಿವಂಗತ ಶ್ರೀಮತಿ ಪುಟ್ಟತಾಯಮ್ಮ ಮಂಡ್ಯದ ಪಿ ಇ ಎಸ್ ಕಾಲೇಜಿನಲ್ಲಿ ತಮ್ಮ ಪ್ರೀ ಯೂನಿವರ್ಸಿಟಿ ಕೋರ್ಸನ್ನು ಮುಗಿಸುವಾಗ ಅಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಸಂಬಂಧ ಬೆಳೆಸಿದರು ಹಾಗೆ ತಮ್ಮ ಜೀವನದ ವೃತ್ತಿ ಆರಂಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಲು ಆರಂಭಿಸಿದರು ತದನಂತರ ವೀರಭದ್ರ ಶಾಸ್ತ್ರಿಯವರ ಶಂಕರ್ ರೈಸ್ ಮಿಲ್ನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ತರುವಾಯ ರೈಸ್ ಮಿಲ್ನ ಮಾಲೀಕನ ಮಗಳಾಗಿರುವಂಥ ಮೈತ್ರಾದೇವಿಯನ್ನು ವಿವಾಹವಾದರು ಬಿ ಎಸ್ ವೈ ಎಂದೇ ಖ್ಯಾತರಾದ ಬೂಕನಕೇರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪನವರಿಗೆ ಒಟ್ಟು ಐದು ಜನ ಮಕ್ಕಳು ಎರಡು ಗಂಡು ಮತ್ತು ಮೂರು ಹೆಣ್ಣು ಮಕ್ಕಳು ಬಿವೈ ರಾಘವೇಂದ್ರ ಮತ್ತು ಬಿವೈ ವಿಜಯೇಂದ್ರ ಇಬ್ಬರು ಗಂಡು ಮಕ್ಕಳು ಹಾಗೆಯೇ ಹೆಣ್ಣು ಮಕ್ಕಳಲ್ಲಿ ಅರುಣಾದೇವಿ ಪದ್ಮಾವತಿ ಮತ್ತು ಉಮಾದೇವಿ ಪ್ರಸ್ತುತ ಬಿವೈ ರಾಘವೇಂದ್ರ ಅವರು ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಸಂಸದರಾಗಿದ್ದಾರೆ ಹಾಗೆ ಬಿವೈ ವಿಜಯೇಂದ್ರ ಅವರು ಶಿಕಾರಿಪುರ ಕ್ಷೇತ್ರದ ಎಂಎಲ್ಎ ಆಗಿದ್ದಾರೆ ಹಾಗೆ ವೈರವರು ಕರ್ನಾಟಕದ ಪ್ರಭಾವಿ ಲಿಂಗಾಯತ ನಾಯಕರಾಗಿ ಪ್ರಬಲ ರಾಜಕೀಯ ಮುಖಂಡರಾಗಿ ಬೆಳೆದ ಪರಿ ನಿಜಕ್ಕೂ ರೋಚಕವಾದಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಯಡಿಯೂರಪ್ಪನವರು ಮೊದಲ ಬಾರಿಗೆ ಶಿಕಾರಿಪುರ ಘಟಕದ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಈ ಸಮಯದಲ್ಲಿ ನಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡರು ತದನಂತರ ಜನಸಂಘದ ತಾಲೂಕಾಧ್ಯಕ್ಷರಾಗುವ ಮೊದಲು ಶಿಕಾರಿಪುರ ಪುರಸಭೆಗೆ ಆಯ್ಕೆಯಾದರು ತರುವಾಯ ಶಿಕಾರಿಪುರ ಟೌನ್ ಪುರಸಭೆಯ ಅಧ್ಯಕ್ಷರಾಗಿ ಚುನಾಯಿತರಾಗಿ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಕಾರ್ಯ ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯುತ್ತಾ ಹೋದರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬಿಜೆಪಿ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾದರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿಯ ಅಧ್ಯಕ್ಷಗಾದಿಯನ್ನ ಏರಿದರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಒಂಬತ್ತರಲ್ಲಿ ಎಂಟು ಬಾರಿ ಗೆದ್ದಿದ್ದಾರೆ ಹತ್ತೊಂಬತ್ತು ಎಂಬತ್ತ್ಮೂರು ಹತ್ತೊಂಬತ್ತು ಎಂಬತ್ತೈದು ಹತ್ತೊಂಬತ್ತು ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕರಾಗಿ ಇವರು ಆಯ್ಕೆಯಾದರು ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ವಿಧಾನಪರಿಷತ್ ಅಂದರೆ ಕರ್ನಾಟಕ ಮೇಲ್ಮನೆಯ ಸದಸ್ಯರಾಗಿ ಆಯ್ಕೆಯಾದರೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿಯೂ ಒಮ್ಮೆ ಆಯ್ಕೆಯಾಗಿದ್ದಾರೆ ವಿಶೇಷವೆಂದರೆ ಬಿಎಸ್ವೈರವರು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಿಯನ್ನು ಅಧಿಕಾರದ ಗದ್ದುಗೆಗೆ ಏರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಹಾಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಂಧಿತರಾದ ಯಡಿಯೂರಪ್ಪನವರು ಬಳ್ಳಾರಿ ಶಿವಮೊಗ್ಗ ಜೈಲಿನಲ್ಲೂ ಸಹ ಜೈಲುವಾಸವನ್ನು ಅನುಭವಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ ವಿಧಾನ ಪರಿಷತ್ ಸದಸ್ಯರಾದರು ಅಕ್ರಮ ಗಣಿಗಾರಿಕೆ ಸಂಬಂಧಿಸಿದ ಕರ್ನಾಟಕ ಲೋಕಾಯುಕ್ತ ನೀಡಿದ ತನಿಖೆಯ ವರದಿಯಲ್ಲಿ ಬಿ ಎಸ್ವೈ ಹೆಸರಿದ್ದ ಕಾರಣ ಜುಲೈ ಮೂವತ್ತೊಂದು ಎರಡು ಸಾವಿರದ ಹನ್ನೊಂದರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಈ ಸಂದರ್ಭದಲ್ಲಿ ಪಿಯ ಹೈಕಮಾಂಡ್ನೊಂದಿಗೆ ಮುನಿಸಿಕೊಂಡು ಎರಡು ಸಾವಿರದ ಹನ್ನೊಂದರ ಏಪ್ರಿಲ್ನಲ್ಲಿ ಕೆಜೆಪಿ ಕರ್ನಾಟಕ ಜನತಾ ಪಕ್ಷ ಎನ್ನುವಂಥ ಒಂದು ಪಕ್ಷವನ್ನು ನೋಂದಾಯಿಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಧಿಕೃತವಾಗಿ ಆ ಒಂದು ಪಕ್ಷಕ್ಕೆ ಚಾಲನೆ ನೀಡಿದರು ಇದಾದ ಎರಡು ಮೂರು ವರ್ಷಗಳ ನಂತರ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಬಿಎಸ್ವೈ ಬಿಜೆಪಿಯಲ್ಲಿ ಜೆ ಪಿಯನ್ನು ವಿಲೀನಗೊಳಿಸಿದರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯು ಬಿಎಸ್ವೈ ಅವರಿಗೆ ಸಲ್ಲುತ್ತದೆ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯ ಮುನ್ನಡೆಸಿದ ಹೆಗ್ಗಳಿಕೆ ಬಿ ಎಸ್ ವೈರವರದ್ದು ಪ್ರಸ್ತುತ ಶಿಕಾರಿಪುರ ಕ್ಷೇತ್ರವನ್ನು ತಮ್ಮ ಮಗನಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಬಿಟ್ಟುಕೊಟ್ಟು ಆ ಒಂದು ಕ್ಷೇತ್ರದಲ್ಲಿ ಬಿ ವೈ ವಿಜಯೇಂದ್ರ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಈಗಾಗಲೇ ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ ಹೀಗೆ ತಮ್ಮದೇ ಆದ ರಾಜಕೀಯ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡು ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದಂಥ ಒಂದು ಪರಿ ನಾವೆಲ್ಲರೂ ಮೆಚ್ಚುವಂಥದ್ದು ಇಂಥ ರಾಜಕೀಯ ಧುರಣ್ಯರ ಒಂದು ಬದುಕು ಇನ್ನೂ ಹಸನಾಗಲಿ ಎನ್ನುವಂಥ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು